ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಶಂಕರಾನಂದರು 7 ಬಾರಿ ಗೆದ್ದು ಇತಿಹಾಸ ಮಾಡಿದ್ದಾರೆ. ಮತ್ತೆ ಮರಳಿ ಪಡೆಯಲು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗಾಗಿ ಕಾರ್ಯಕರ್ತರು ಟೊಂಕ ಕಟ್ಟಿ ನಿಂತಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಹೇಳಿದರು. ಚಿಕ್ಕೋಡಿ ಎಂಕೆ ಕವಟಗಿಮಠ ನಗರದಲ್ಲಿ ಇರುವ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಚುನಾವಣಾ ದಿನಾಂಕ ಘೋಷಣೆಯಾದ ಬಳಿಕ 2 ಬಾರಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಕಾರ್ಯಕರ್ತರಿಗೆ ಭೇಟಿ ಮಾಡಲಾಗಿದೆ. ಇನ್ನು ಅನೇಕ ನಾಯಕರು ಮತ್ತು ಕಾರ್ಯಕರ್ತರಿಗೆ ಭೇಟಿ ಮಾಡಬೇಕಿದೆ. ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿರುವುದರಿಂದ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕರ್ತರಿಗೆ ಭೇಟಿ ಮಾಡಬೇಕಿದೆ ಎಂದರು. ರಾಜ್ಯದಲ್ಲಿ 15-20 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂಡಾಯ ಮಾಡಿರುವ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ಸ್ಥಳೀಯ ನಾಯಕರ ಒಪ್ಪಿಗೆ ಮೇರೆಗೆ ಕಾಂಗ್ರೆಸ್ಗೆ ಬಂದರೆ ಸ್ವಾಗತಿಸಲಾಗುತ್ತದೆ ಎಂದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕೇಂದ್ರದ ನಾಯಕರು ಪ್ರಚಾರಕ್ಕೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಮಾಜಿ ಶಾಸಕ ಕಾಕಸಾಹೇಬ ಪಾಟೀಲ, ವೀರಕುಮಾರ ಪಾಟೀಲ, ಮುಖಂಡ ಮಹಾವೀರ್ ಮೋಹಿತೆ, ಎಚ್ಎಸ್ ನಸ್ಲಾಪುರೆ, ಮಹಾದೇವ ಕವಲಾಪುರೆ, ಅರ್ಜುನ ಗುರುನಾಥ, ಪಿಐ ಕೋರೆ, ಶಿವು ಮರ್ಯಾಯಿ, ರಾಜು ಕೊಟ್ಗಿ ಮೊದಲಾದವರು ಉಪಸ್ಥಿತರಿದ್ದರು. ನಿಮಗೆಲ್ಲ ಗೊತ್ತಿದೆ, ಪಕ್ಷದಿಂದ ತಯಾರಿ ಮಾಡ್ತಾ ಇದ್ದೀವಿ. ಇನ್ನೂ ಚುನಾವಣೆ ಭಾಳ ದೂರ ಇದೆ, 40 ದಿವಸ ಮೇಲುಗಡೆ ಇದೆ. ಅವರು ಕೂಡ ಪೂರ್ವ ಸಿದ್ಧತೆ ಮಾಡ್ತಾಯಿದ್ರು. ಅತ್ತಣಿಯಲ್ಲಿ ಮಾಡಿದ್ದೀವಿ ಇವತ್ತು ಕಾರ್ಯಕ್ರಮ. ಬೆಳಗ್ಗೆ ಚಿಕ್ಕೋಡಿ ಕಾರ್ಯಕರ್ತರು ಭೇಟಿಯಾಗಲಿಕ್ಕೆ ಬಂದಿದ್ದೇವೆ. ಸೊ ಇದಕ್ಕೆ ಮುಂಚೆ ಬೇರೆ ಬೇರೆ ಭಾಗ ಕೂಡ ಭೇಟಿಯಾಗಿದ್ದೀವಿ. ಸೊ ಈಗ ಪ್ರಾಥಮಿಕವಾಗಿ ತಯಾರಿ ಮಾಡ್ತಾಯಿದ್ದೀವಿ. ಇನ್ನೂ ಭಾಳಷ್ಟು ಸಮಯ ಬೇಕಾಗ್ತದೆ. ಇನ್ನೂ ಭಾಳಷ್ಟು ಜನ ಭೇಟಿ ಆಗಬೇಕಾಗಿದೆ, ಕಾರ್ಯಕರ್ತರನ್ನ, ಲೀಡರ್ನ, ಇನ್ನೂ ಭಾಳಷ್ಟು ಗ್ರಾಮಗಳಿಗೆ ಭೇಟಿ ಆಗಬೇಕಾಗಿದೆ. ಭಾಳಷ್ಟು ಇನ್ನು ನಮಗಿದು ಕೆಲಸ ಇದ್ದಾರೆ. ಹಾಗಾಗಿ ಅದ್ರ ಕೂಡ ಪಕ್ಷ ದೊಡ್ಡದಿದೆ. ಹಾಗಾಗಿ ಅದು ಪಕ್ಷ ಯಾವಾಗಲೂ ಸಂಘಟನೆಯಲ್ಲಿ ನಿರಂತರವಾಗಿ ಇದ್ದೇ ಇರ್ತದೆ. ಕಾರ್ಯಕರ್ತರು ಇರ್ತಾರೆ. ಸೊ ನಿರಂತರವಾಗಿ ಪಕ್ಷದ ಪೂರ ಕೆಲಸ ಮಾಡ್ತಿರ್ತಾರೆ. ಹೀಗಾಗಿ ನಮಗೆ ನಾವೇ ಎಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಮ್ಮ ಕಾರ್ಯಕರ್ತರು ಮುಖಂಡರು ಮಾಡ್ತಾರೆ. ಇನ್ನು 4 ದಿವಸ ಗೊತ್ತಾಗಲ್ಲ, ಇನ್ನು 40 ದಿವಸ ಇದೆ. 40 ದಿವಸದಾಗ ಏನು ಬೇಕಾದಾಗ್ಬೋದು, ಈ ಕಡೆಯಿಂದ ಆ ಕಡೆ ಆಗ್ಬೋದು, ಆ ಕಡೆಯಿಂದ ಈ ಕಡೆ ಆಗ್ಬೋದು. ತಕ್ಷಣ ಹೇಳೋಕ್ಕಾಗಲ್ಲ, ಇನ್ನೂ ಹೇಳಿದಿಲ್ಲ. ಇನ್ನೂ ಭಾಳಷ್ಟು ಕಡೆ ಹೋಗ್ಬೇಕು, ನಾನು ಭೇಟಿ ಆಗಬೇಕು. ಗ್ರೌಂಡ್ ವಾತಾವರಣದಾಗ ಏನಿದೆ ನಮಗೂ ಗೊತ್ತಿಲ್ಲ, ತಿಳ್ಕೊಬೇಕಾಗ್ತದೆ. ಅದ್ರ ಮ್ಯಾಗ ಚುನಾವಣೆ ಇದೆ. ನಮ್ದು ಮುಂಚೆ ನಾವು ಗೆದ್ದಿರಲ್ಲ, ಅದಕ್ಕಿಂತ ಮುಂಚೆ ನಾವು ಸತತವಾಗಿ ಶಂಕರಾನಂದ ಅವ್ರು 7 ಸಾರಿ ಗೆದ್ದಿದ್ದಾರೆ, ಇತಿಹಾಸ ಕೂಡ ಇದೆ. ಆದರೆ ಅದನ್ನು ಮತ್ತೆ ನಾವು ವಾಪಸ್ ಮರಳಿ ಪಡ್ಲಿಕ್ಕೆ ನಾವೆಲ್ಲ ಅದನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ್ದೀವಿ. ಮತ್ತೆ ಕಾಂಗ್ರೆಸ್ ವಾಪಸ್ ಬರಬೇಕು. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ ನಾವು. ಹೇಳಿಲ್ಲ, 15-20 ಟಾರ್ಗೆಟ್ ಇಟ್ಕೊಂಡು ಕೊಟ್ಟಿದ್ದಾರೆ ನಮ್ಮ ಪಕ್ಷದವರು. ನಾವು 15-20 ಗೆಲ್ಲಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲ, ನಮ್ಮ ಪಕ್ಷಕ್ಕೆ ಅಪ್ರೋಚ್ ಯಾರು ಆಗ್ತಾರೆ, ಅದ್ರ ಅವಶ್ಯಕತೆ ಇದೆ ಅಂತ ಸ್ಥಳೀಯ ಮುಖಂಡರು ನಿರ್ಧಾರ ಮಾಡ್ತಾರೆ. ಅವ್ರು ಬೇಕಂದ್ರೆ ತಗೊಳ್ಕೊಳ್ತೀವಿ. ಪಕ್ಷ ಸಿದ್ಧಾಂತ ಒಪ್ಪಿ ಯಾರೇ ಬಂದರು, ಪ್ಲಸ್ ಸ್ಥಳೀಯ ಮುಖಂಡರು ಅದಕ್ಕೆ ಸಹಮತಿ ಬೇಕು, ಬಂದರೆ ಒಪ್ಕೊಳ್ತೀವಿ. ಕಳೆದ ಚುನಾವಣೆ ಕಾಂಗ್ರೆಸ್ ಸೀಟ್ ವಂಚಿತರು ಅಂತ ಭಾಳಷ್ಟು ಕ್ಯಾಂಡಿಡೇಟ್ ಈ ಭಾಗದಾಗ ಅವರು ವಿರೋಧ ಮಾಡ್ಲಿಕ್ಕೆ ಬರೀ ಇವ್ರು ಒಂದು ಸ್ವಲ್ಪ ಆ ಕಡೆ ಅದೇ ಹೇಳಿದಿಲ್ಲ, ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಿ ಯಾರ ಬರೋಂಗಿದ್ರೆ ಎಲ್ಲರಿಗೂ ಆಹ್ವಾನ ಮಾಡ್ತೀವಿ. ಸ್ಥಳೀಯ ಮುಖಂಡ್ರೆ ಅದಕ್ಕೆ ಸಹಮತಿ ಬೇಕು. ಈ ಎರಡು ಕಂಡೀಷನ್ ಮ್ಯಾಗ ನಾವು ತಗೊಳ್ಳಿಕ್ಕೆ ರೆಡಿ ಇದೀವಿ. ಇಲ್ಲ, ಅವ್ರಾಗೆ ಬರಬೇಕಿಲ್ಲ, ನಾವೇ ಹೆಂಗೆ ಗೊತ್ತಿರೋ, ಅವ್ರು ನಮಗೆ ಬರ್ತಾರೆ ನಮಗೆ ಗೊತ್ತಾಗ್ಬೇಕು. ಅವ್ರು ಬರ್ತಾರ ಅಂತ ನಮಗೆ ಏನಾರ ಸೂಚನೆ ಕೊಟ್ಟರೆ, ಸಂಕೇತ ಕೊಟ್ಟರೆ ಮಾತುಕತೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ನಮ್ಮ ಸ್ಥಳೀಯ ಮುಖಂಡ್ರ ಚರ್ಚೆ ಮಾಡ್ತೀವಿ, ಅವ್ರ ಅಭಿಪ್ರಾಯ ಪಡೆದು ಪಕ್ಷಕ್ಕೆ ಸೇರ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಹೇಳ್ತಾರೆ ಅವ್ರು, ಏನು ಹೇಳೋರು, ಅವ್ರಿಗೆ ಹೇಳಕ್ಕೇನ್ರಿ, ಜಗತ್ತುಂಬ ಹೇಳ್ತಾರೆ ಅವ್ರು. ಏನು ಇಡೀ ಅಮೇರಿಕಾಗೆ ಹೋಗಿ ಸುಳ್ಳು ಹೇಳಿ ಬರ್ತಾರೆ ಅವ್ರು, ಇಲ್ಲಿ ಚಿಕ್ಕಡಾಗ ಅಷ್ಟೇ ಅಲ್ಲ. ಅವರು ಬರಗಾಲ ಇಲ್ಲಿವರೆಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬಂದಿಲ್ಲ. ಅವ್ರು ಕುಡಿ ನೀರಿರ್ಬೋದು, ಮೇವಿನ ಸಮಸ್ಯೆ ಇರ್ಬೋದು, ಅಷ್ಟು ನಾವು ತಿಳಿದಂಗೆ ಮುಂಚೆ ಪ್ರಿಡಿಕ್ಟ್ ಮಾಡ್ದಂಗೆ ಅಷ್ಟು ದೊಡ್ಡದ ಪ್ರಮಾಣದಲ್ಲಿಲ್ಲ. ಇದೊಂದು ತಿಂಗಳು ಮೋಸ್ಟ್ಲಿ ಏನಾಗಲಿಕ್ಕಿಲ್ಲ ಈ ತಿಂಗಳು ಏಪ್ರಿಲು. ಅಷ್ಟರಲ್ಲಿ ಮಳೆ ಗಿಳೆ ಆದರೆ ಅದೆಲ್ಲ ಸಮಸ್ಯೆ ಪರಿಹಾರ ಆಗ್ತಿದೆ. ಮಳೆ ಕೂಡ ಅರ್ಲಿ ಆಗ್ತಿದೆ ಅಂತ ಸೂಚನೆ ಇದೆ. ನಮಗೆ ಪೀಕ್ ಇರೋದು ಏಪ್ರಿಲ್, ಏಪ್ರಿಲ್ ಒಂದು ದಾಟ್ರೆ ಮಳೆ ಪ್ರಾರಂಭ ಆಗ್ತದೆ. ಸರಿ ಆಗ್ತಿತ್ತು ಅಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದೀವಿ.
ಇಡೀ ದೇಶದಲ್ಲೇ ಇದೆ, ಅಲ್ಲಿ ಇಲ್ಲಿ ಜಿಲ್ಲೆ ಆಗಕ್ಕೆ ರಾಜ್ಯದಲ್ಲಿ ಇದೆ. ಮತ್ತೆ ಬಿ ಜೆ ಪಿಯಲ್ಲಿ ಏನು ಜಗಳ ದಿವ್ಸಾರೆ ಅವ್ರದ್ದು ಏನು ಹೇಳ್ತಾರೆ ಅವರು? ಬಿ ಜೆ ಪಿ ಆರೋಪನ ಕೇಳಿದ್ರು ನೀವು ಡೈಲಿ, ಫಸ್ಟ್ ಅಲ್ಲಿಂದ ಪ್ರಾರಂಭ ಆಗಿದೆ ಅದು. ರಾಜ್ಯದಲ್ಲಿದೆ, ದೇಶದಲ್ಲಿದೆ, ಎಲ್ಲ ಕಡೆ ಇದ್ದೇ ಇರ್ತದೆ. ಅದೇನು ಹೇಳೋಕ್ಕಾಗಲ್ಲ. ಒಂದೊಂದು ಚುನಾವಣೆ ಒಂಥರ ಇರ್ತದೆ. ಎಮ್ ಎಲ್ ಎ ಬೇರೆ, ಎಮ್ ಪಿ ಬೇರೆ, ಕೆ ಎಮ್ ಎಫ್ ಬಂದ್ರೆ ಒಂದು, ಡಿ ಸಿ ಸಿ ಬ್ಯಾಂಕ್ ಬಂದ್ರೆ ಒಂತಾರಿ, ಹಂಗೆ ಬೇರೆ ಬೇರೆ ಬರ್ತದೆ. ಸೇಮ್ ಎಲ್ಲ ಹಂಗೆ ಅದೇ ಹೇಳಿದ್ರಲ್ಲ. ಇಲ್ಲಿ ಒಂದ್ಸಲ ಡಿ ಸಿ ಸಿ ಬ್ಯಾಂಕ್ನಾಗ ಆ ಕಡೆ ಇರ್ತಾರೆ, ಒಬ್ರು ಈ ಕಡೆ ಬರ್ತಾರೆ. ಕೆ ಎಮ್ ಎಫ್ ಬೇರೆ ಆಗ್ತೈತಿ, ಈ ಕಡೆ ಇರ್ತಾರೆ, ಆ ಕಡೆ ಹೋಗ್ತಾರೆ. ಜಡಿ ಪಿದಾಗ ಮತ್ತೆ ಒಂಥರೆ ಒಂದೊಂದು ರೀತಿ ಮಾಡ್ತಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಬಂದಾಗ ಒಂದು ರೀತಿ ಆಗ್ತಾರೆ. ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಹಾಗೆ ಆಗೋದು ಸ್ವಾಭಾವಿಕ. ಅದೇನು ಮಾಡೋಕ್ಕೆ ಪಾಯಿಂಟು, ನಾವು ಈಗ ಹಿಂದೆ ಮಾಡಿದಂಥ ಕೆಲಸ, ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಾಗ ಬಂದಿದ್ರಲ್ಲ ರಾಜ್ಯದಲ್ಲಿ ಕೇಂದ್ರದಲ್ಲಿ, ಅವಾಗ ಏನು ಮಾಡಿದ್ರು ಅಂತ ಹೇಳಲಿಕ್ಕೆ ನಮ್ಮ ಕಡೆ ಸಾಕಷ್ಟು ಇದೆ. ಪ್ಲಸ್ ಈಗ ಸಿದ್ದರಾಮಯ್ಯವ್ರು ಬಂದ ಮೇಲೆ ನಮ್ಮ ಪ್ರಮುಖ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಈ ದೊಡ್ಡದ ಭಾಳ ದೊಡ್ಡದ ನಮಗೆ ಈಗ ಅಂಥ ಪ್ರಚಾರ ಸಾಮಗ್ರಿ ಗ್ಯಾರಂಟಿ. ಸರ್, ಚಿಕ್ಕೋಡಿ ಬಗ್ಗೆ ಚುನಾವಣೆ ಬಂದಾಗ ಮಾತಾಡೋದು, ಭಾಳ ಜನ ಚಿಕ್ಕೋಡಿ ಜಿಲ್ಲೆ ಮಾಡ್ತೇವೆ. ನಾವೇನು ಹೇಳಿಲ್ಲ, ಎಲ್ಲಿ ಮಾಡ್ತೇವೆ ಅಂತ ಹೇಳಿ ಹೇಳಿಲ್ಲ. ನಾವೇನು ಹೇಳಿಲ್ಲ, ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನಾವು ಸದನ್ನಾಗು ಹೇಳಿದೀವಿ, ಸಾಕಷ್ಟು ಸಾರಿ ಬೆಳಗಾವಿದಾಗ ಹೇಳಿದೀವಿ, ಎಲ್ಲ ಕಡೆ ಹೇಳಿದೀವಿ, ಮಾಡ್ತೇವೆ ಅಂತ ಹೇಳಿದ ಹೊರತಾಗಿ ಪ್ರಯತ್ನ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ಪ್ರಯತ್ನ ಮಾಡ್ತೀವಿ ಅಷ್ಟೇ. ಈ ಸಲ ನೀವು ಎಂಪಿಗೆ ಮಾಡ್ತೀರಿ? ಇಲ್ಲ, ಈಗಾಗಲೇ ಸಾಕಷ್ಟು ಒತ್ತಡ ಹಾಕಿದೀವಿ ನಾವು, ಮುಂಚೆನೆ ಹಾಕಿದೀವಿ. ಈ ಚುನಾವಣೆಗೂ ಜಿಲ್ಲೆಗೆ ಸಂಬಂಧ, ಜಿಲ್ಲೆ ಆಗಲೇಬೇಕು. ಎಂ ಪಿ ಗೆಲ್ಲೋದು ಸೋಲೋದು ಬೇರೆ, ಚಿಕ್ಕೋಡಿ ಜಿಲ್ಲೆ ಆಗಬೇಕು, ಗೋಕಾಕ್ ಜಿಲ್ಲೆ ಆಗಬೇಕಂತ ಭಾಳ ದೊಡ್ಡ ಬೇಡಿಕೆ ಮುಂಚೆಯಿಂದ ಇದೆ. ಅವೆರಡೂ ಕೂಡ ದೊಡ್ಡದಾಗಿ ಬೆಳೆದಿದೆ. ಡೆವಲಪ್ಮೆಂಟ್ ದೃಷ್ಟಿಯಿಂದ ಕೂಡ ಹಿನ್ನಡೆ ಆಗ್ತೈತೆ ದೊಡ್ಡ ಜಿಲ್ಲೆ ಇರೋದ್ರಿಂದ. ಚಿಕ್ಕ ಜಿಲ್ಲೆ ಆಗಬೇಕಂತ ನಮ್ಮದು ಅಭಿಪ್ರಾಯ ಇದೆ. ಈ ಚುನಾವಣೆಗೂ ಅದಕ್ಕೂ ಸಂಬಂಧ ಇಲ್ಲ, ಅದಾಗಲೇಬೇಕು. ನೋಡೋಣ, ಅದು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಬರ್ತಾರೆ, ಡಿ ಕೆ ಶಿವಕುಮಾರ್ ಬರ್ತಾರೆ, ಮತ್ತು ವರಿಷ್ಠರು ಬರ್ತಾರೆ. ಇಷ್ಟಕ್ಕೆ ಸೀಮಿತ ಇದೆ, ಬಂದ್ರೆ ನೋಡೋಣ, ಇನ್ನೂ ಟೈಮ್ ಬಹಳಷ್ಟಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ, ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಯುವ ನಾಯಕಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಹೇಳಿದರು. ಚಿಕ್ಕೋಡಿ ಎಂಕೆ ಕವಟಗಿ ಮಠ ನಗರದಲ್ಲಿ ಇರುವ ಜಾರಕಿಹೊಳಿ ನಿವಾಸದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ರಾಜಕೀಯ ಕ್ಷೇತ್ರದಲ್ಲಿ ಯುವಕ ಯುವತಿಯರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದ್ದು, ದೇಶದಲ್ಲಿ ಅರ್ಧಕ್ಕಿಂತ ಹೆಚ್ಚು ಮತದಾರರು ಯುವಕ ಯುವತಿಯರಾಗಿದ್ದಾರೆ. ಯುವ ಜನರಿಂದ ದೇಶದ ಪ್ರಗತಿ ಸಾಧ್ಯ. ಈ ನಿಟ್ಟಿನಲ್ಲಿ ಪಕ್ಷ ನನಗೆ ಟಿಕೆಟ್ ನೀಡಿದೆ ಎಂದರು. ತಂದೆ ಸತೀಶ್ ಜಾರಕಿಹೊಳಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳಂತೆ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವ ಗುರಿ ಇದೆ ಎಂದರು. ಯುವಕರು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಮತ್ತು ಬದಲಾವಣೆಯ ದೃಷ್ಟಿಯಿಂದ ಯುವಕರನ್ನು ಆಯ್ಕೆ ಮಾಡಬೇಕು ಎಂದು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಹೇಳಿದರು. ಈ ಸಂದರ್ಭದಲ್ಲಿ ಯುವ ಧುರೀಣ ರಾಹುಲ್ ಜಾರಕಿಹೊಳಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಬುಡ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗಳೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ ಮೊದಲಾದವರು ಉಪಸ್ಥಿತರಿದ್ದರು.